नमस्कार वेलकम टू लर्निंग क्लास बाय नागराज करिगार जेटीओ गवर्नमेंट आईटीआई रिपनपेटे इन द प्रीवियस क्लास वी आर डिस्कस्ड अबाउट सेमी ऑटोमेटिक स्टार डेल्टा स्टार्टर सेमी ऑटोमेटिक स्टार डेल्टा स्टार्टर उपयोग मत ऑपरेशन हेगिरुत्ते अदन्न नावु थ्री फेज इंडक्षन मोटर रन माडोदक्के हेगे बळसुत्तीवि अन्नोदन्न ई हिंदिन क्लास अल्लि नोडिद्दे सो अदर मुंदुवरेद भागवागि नाविल्लि ओंदु ऑटोमेटिक स्टार डेल्टा स्टार्टर ಬಗ್ಗೆ ತಿಳ್ಕೊಳ್ತಕ್ಕಂಥ ಸಮಯ. ಸೊ ಟುಡೇಸ್ ಕ್ಲಾಸಲ್ಲಿ ನಾವು ಸೆಮಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಅಬ್ಜೆಕ್ಟಿವ್ಸಲ್ಲಿ ಎಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಾಲ್ ಬಿ ಏಬಲ್ ಟು ಸ್ಟೇಟ್ ದ ಅಪ್ಲಿಕೇಶನ್ ಆಫ್ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಆ್ಯಂಡ್ ಓವರ್ಲೋಡ್ ರಿಲೇ ಸೆಟ್ಟಿಂಗ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನೊಂದು ಇದರ ಒಂದು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಅಪ್ಲಿಕೇಶನ್ ಆಗಿರ್ಬೋದು ಮತ್ತು ಓವರ್ಲೋಡ್ ರಿಲೇ ಸೆಟ್ಟಿಂಗ್ಸ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಈ ಕ್ಲಾಸ್ನ ಕೊನೆಯಲ್ಲಿ ತಿಳ್ಕೊಂಡಿರ್ತೀವಿ. ಕ್ಲಾಸನ್ನು ನೋಡ್ತಾ ನೋಡ್ತಾ ಹೋದಂಗೆ ನಮಗೆ ಅದನ್ನೆಲ್ಲ ಅರ್ಥವಾಗುತ್ತೆ. ಹಾಗೆ ಡಿಸ್ಕ್ರೈಬ್ ದಿ ಆಪರೇಷನ್ ಆಫ್ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಈ ಒಂದು ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಇದು ಹೇಗೆ ವರ್ಕ್ ಮಾಡುತ್ತೆ, ಇದರ ಆಪರೇಷನ್ ಹೇಗೆ ಅನ್ನೋದನ್ನು ಕೂಡ ನಾವು ಇವತ್ತಿನ ಈ ಕ್ಲಾಸಲ್ಲಿ ತಿಳ್ಕೊಬೋದಾಗಿದೆ. ಹಾಗಾದರೆ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಅಪ್ಲಿಕೇಶನ್ಸ್. ದ ಪ್ರೈಮರಿ ಅಪ್ಲಿಕೇಶನ್ ಆಫ್ ಸ್ಟಾರ್ ಡೆಲ್ಟಾ ಮೋಟಾರ್ಸ್ ಈಸ್ ಫಾರ್ ಡ್ರೈವಿಂಗ್ ಸೆಂಟ್ರಿಫ್ಯೂಗಲ್ chillers of large central air conditioning units for loads such as the fans, blowers, pumps or centrifuges, and for the situations where a reduced starting torque is necessary. So samanyavagi naavu ee star delta starter galanna automatic irabodu, semi automatic irabodu, athwa manual star delta starter irabodu, ivugalanna balaskondu naavu yav tarada motor galanna run maadta idivi illi anta helidre ಏನು ಒಂದು ಸಿಚುವೇಶನ್ ಅಂತ ಹೇಳಿದ್ರೆ ರೆಡ್ಯೂಸ್ ಸ್ಟಾರ್ಟಿಂಗ್ ಟಾರ್ಕ್, ಸ್ಟಾರ್ಟಿಂಗ್ ಟಾರ್ಕ್ ನನಗೆ ಕಡಿಮೆ ಇದ್ದರೂ ನಡೆಯುತ್ತೆ ಅಂತಕ್ಕಂಥ ಒಂದು ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ಅವು ಫ್ಯಾನ್ಸ್ ಇರ್ಬೋದು ಅಥವಾ ಬ್ಲೋವೆರ್ಸು, ಪಂಪ್ಸು, ಸೆಂಟ್ರಿಫ್ಯೂಗಲ್ಸು ಈ ಥರದ ಒಂದು ಅಪ್ಲಿಕೇಶನ್ಗಳಲ್ಲಿ ನಾವು ಈ ಥರದ ಮೋಟಾರ್ ಸ್ಟಾರ್ಟರ್ಗಳನ್ನು ಬಳಸ್ತೀವಿ ಅಂತ ಹೇಳಲಾಗ್ತದೆ. ಇನ್ ಸ್ಟಾರ್ ಡೆಲ್ಟಾ ಮೋಟಾರ್ಸ್ ಆಲ್ ದ ವೈಂಡಿಂಗ್ ಈಸ್ ಯೂಸ್ಡ್ ಆ್ಯಂಡ್ ತ್ರೀ ಆರ್ಸ್ ನೋ ಲಿಮಿಟಿಂಗ್ ಡಿವೈಸಸ್ and there are no limiting devices such as resistors or auto transformers. So namge illi enagide anta helidre ista iga winding alli enide namge alli yavade tarada ondu limiting devices anta heltivi like resistor irbodu to auto transformer tarada illi yavade idilla. Hagagi star delta motors are widely used on loads having the high inertia and long acceleration period anta heltivi. ಸೊ ಈ ಒಂದು ಅಪ್ಲಿಕೇಶನನ್ನು ನೋಡೋದ್ರ ಮುಖಾಂತರ ಸೊ ನಾವು ಹಾಗಾದರೆ ಈ ಒಂದು ಸ್ಟಾರ್ಟರ್ ನಮಗೆ ಹೇಗೆ ಕೆಲಸ ಮಾಡುತ್ತೆ. ಹಾಗೆಯೇ ಇಲ್ಲಿ ಓವರ್ಲೋಡ್ ರಿಲೇ ಸೆಟ್ಟಿಂಗ್ಸ್ ಅಂತ ಬರ್ತದೆ. ತ್ರೀ ಓವರ್ಲೋಡ್ ರಿಲೇಸ್ ಆರ್ ಪ್ರೊವೈಡೆಡ್ ಆನ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸ್. ಈ ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸಿ ಹೇಳಿದ್ದೀನಿ. ದೀಸ್ ರಿಲೇಸ್ ಆರ್ ಯೂಸರ್ ಸೋ ದಟ್ ದೆ ಕ್ಯಾರಿ ದ ಮೋಟಾರ್ ವೈಂಡಿಂಗ್ ಕರೆಂಟ್. ಏನು ಅಲ್ಲಿ ಕಾಂಟ್ಯಾಕ್ಟರ್ಗಳಿದಾವೆ ಅವು ನಮ್ಮ ಮೋಟಾರ್ ವೈಂಡಿಂಗ್ ಕರೆಂಟನ್ನು ಕ್ಯಾರಿ ಮಾಡುವಂಥವು ಆಗಿದ್ದಾವೆ. ದಿಸ್ ಮೀನ್ಸ್ ದಟ್ ದ ರಿಲೇ ಯೂನಿಟ್ಸ್ ಮಸ್ಟ್ ಬಿ ಸೆಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ ದಿ ವೈಂಡಿಂಗ್ ಕರೆಂಟ್. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಅವನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಏನಿದೆ ನಮಗೆ ರಿಲೇ ಸೆಟ್ಟಿಂಗ್ಸ್ ಮಾಡಬೇಕಾಗಿರೋದು ಆ ವೈಂಡಿಂಗ್ ಕರೆಂಟ್ನ ರೇಟಿಂಗಿಗೆ ಸರಿಯಾಗಿ ನಾವು ಆ ರಿಲೇಗಳನ್ನ ಸೆಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾಟ್ ದ ಡೆಲ್ಟಾ ಕನೆಕ್ಟೆಡ್ ಫುಲ್ಲಿ ಲೋಡ್ ಕರೆಂಟ್. ಅಲ್ಲಿ ಡೆಲ್ಟಾ ಕನೆಕ್ಟೆಡ್ ಮಾಡಿದಾಗ ಫುಲ್ಲಿ ಲೋಡ್ ಕರೆಂಟ್ ಏನಿದೆ ಆ ಒಂದು ಕರೆಂಟ್ ಸೆಟ್ಟಿಂಗಿಗೆ ನಾವು ಈ ಒಂದು ರಿಲೇಸ್ಗಳನ್ನು ಸೆಟ್ ಮಾಡೋ ಹಾಗಿಲ್ಲ. ದ ಮೋಟಾರ್ ನೇಮ್ ಪ್ಲೇಟ್ ಇಂಡಿಕೇಟ್ಸ್ ಓನ್ಲಿ ದ ಡೆಲ್ಟಾ ಕನೆಕ್ಟೆಡ್ ಫುಲ್ ಲೋಡ್ ಕರೆಂಟ್. ಸೊ ಸಾಮಾನ್ಯವಾಗಿ ಏನು ನೇಮ್ ಪ್ಲೇಟ್ ಡೀಟೇಲ್ಸ್ ಇದೆ ಅಲ್ಲಿರ್ತಕ್ಕಂಥದ್ದು ಏನಿದೆ ಸಾಮಾನ್ಯವಾಗಿ ಅದು ಫುಲ್ ಲೋಡ್ ಕರೆಂಟ್ ಅಂತಲೇ ಹೇಳ್ತೀವಿ. ಡೆಲ್ಟಾ ಕನೆಕ್ಟೆಡ್ ಫುಲ್ ಲೋಡ್ ಕರೆಂಟ್ ಅನ್ನೋದು ಅಲ್ಲಿ ಮೆನ್ಷನ್ ಮಾಡಲಾಗಿರ್ತದೆ. ಯು ಕ್ಯಾನ್ ಡಿವೈಡ್ ದಿಸ್ ವ್ಯಾಲ್ಯೂ ಬೈ 1.73 ಟು ಅಪ್ಟೆನ್ ದ ವೈಂಡಿಂಗ್ ಕರೆಂಟ್. ನಿಮಗೆ ವೈಂಡಿಂಗ್ ಕರೆಂಟ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಅಲ್ಲಿರ್ತಕ್ಕಂಥ ವ್ಯಾಲ್ಯೂನನ್ನು 1.73 ಡಿವೈಡ್ ಮಾಡಿದರೆ ಆಗ ನಿಮಗೆ ಕರೆಕ್ಟಾಗಿ ವೈಂಡಿಂಗ್ನ ಕರೆಂಟ್ ಕೆಪಾಸಿಟಿ ಸಿಗುತ್ತೆ. ಯೂಸ್ ದಿಸ್ ವೈಂಡಿಂಗ್ ಕರೆಂಟ್ ಆಸ್ ದ ಬೇಸಿಸ್ ಫಾರ್ ಸೆಲೆಕ್ಟಿಂಗ್ ಆ್ಯಂಡ್ ಸೆಟ್ಟಿಂಗ್ ದ ಮೋಟಾರ್ ವೈಂಡಿಂಗ್ ಪ್ರೊಟೆಕ್ಟಿವ್ ರಿಲೇ. ಸೊ ಆವಾಗ ನಾವು ಆ ಒಂದು ಅಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂಗೆ ನಾವು ಆ ಒಂದು ರಿಲೇನನ್ನು ಸೆಟ್ ಮಾಡಬೇಕಾಗುತ್ತೆ. ಅದ್ರ ಮುಖಾಂತರ ನಾವು ವೈಂಡಿಂಗನ್ನು ಪ್ರೊಟೆಕ್ಷನ್ ಮಾಡಬಹುದು ಅಂತ.
ಸೊ ಇಲ್ಲಿ ಒಂದು ನಾವು ಬಹಳ ಗಮನಿಸಬೇಕು, ಸೆಮಿ ಆಟೋಮ್ಯಾಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಗೆ ಆಟೋಮ್ಯಾಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಗೆ ಇರ್ತಕ್ಕಂಥ ಒಂದು ಮೇನ್ ವ್ಯತ್ಯಾಸ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾನು ಅಲ್ಲಿ ಒಂದು ಆನ್ ಬಟನನ್ನು ಪುಷ್ ಮಾಡಿ ಹಿಡಿದು ಒಂದು 8 to 10 seconds ಹಿಡಿದು ಮೋಟಾರ್ 70 to 75% ಸಿಂಕ್ರನೈಸ್ ಸ್ಪೀಡ್ಗೆ ಗೇನ್ ಆದಮೇಲೆ ಆನ್ ಬಟನನ್ನು ರಿಲೀಸ್ ಮಾಡೋವಂಥ ಒಂದು ವ್ಯವಸ್ಥೆ ಇತ್ತು. ಸೊ ನಮಗೆ ಅಲ್ಲಿ ಒಂದು ಹ್ಯೂಮನ್ ಎರರ್ ಆಗುವಂಥ ಸಾಧ್ಯತೆಗಳು, ಎಲ್ಲರೂ ಒಂದೇ ರೀತಿಯಾಗಿ ಅದನ್ನು ಒಂದೇ ಸಮಯ ಒಂದೇ ರೀತಿಯಾಗಿ ಸೆನ್ಸ್ ಮಾಡಿ ಹಿಡಿಯುವಂಥ ಸಾಧ್ಯ ಇಲ್ಲ, ಹ್ಯೂಮನ್ ಎರರ್ ಆಗುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತಲೇ ಈ ಆಟೋಮೆಟಿಕ್ ಸ್ಟಾರ್ಟ್ ಡೆಲ್ಟಾ ಸ್ಟಾರ್ಟರ್ನ ಡೆವಲಪ್ ಮಾಡಿ ಅದರಲ್ಲಿ ಒಂದು ಟೈಮರನ್ನು ಸೆಟ್ ಮಾಡಲಾಗ್ತದೆ. ಟೈಮರ್ ಅಲ್ಲಿಗೆ ಇಲ್ಲಿಗೆ ಇರೋ ವ್ಯತ್ಯಾಸ ಏನಪ್ಪ ಅಂದರೆ, ಇದರಲ್ಲಿ ಒಂದು ಟೈಮರ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಆ ಟೈಮರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ನಾವೇನು ಸೆನ್ಸ್ ಮಾಡಿ ಹಿಡಿದಿರ್ತೀವಿ ಮನುಷ್ಯರು, ಅದನ್ನೇ ಆ ಟೈಮರಲ್ಲಿ ಸೆಟ್ ಮಾಡಿಬಿಡೋದು. ಅದಕ್ಕೆ ರಿಲೇಟೆಡ್ ಟೈಮ್ಗೆ ಸೆಟ್ ಮಾಡಿಬಿಟ್ರೆ ಇದು ಆ ಒಂದು ಟೈಮರ್ ಆಪ್ರೇಟ್ ಮಾಡೋದ್ರ ಮುಖಾಂತರ ಸ್ಟಾರ್ನಿಂದ ಡೆಲ್ಟಾಗೆ ಅದೇ ಆಗುತ್ತೆ. ನಾನು ಜಸ್ಟ್ ಆನ್ ಬಟನನ್ನು ಪುಷ್ ಮಾಡಿ ಕೈ ಬಿಟ್ಟರೆ ಸಾಕು, ಆಫ್ಟರ್ ದ್ಯಾಟು ಅದು ಆ ಒಂದು 70% ಆಫ್ ಸಿಂಕ್ರನಸ್ ಸ್ಪೀಡಿಗೆ ಗೇನ್ ಆದಾಗ ಒಂದು ಪರ್ಫೆಕ್ಟ್ ಟೈಮಿಗೆ ಅದು ತಾನೇ ಆಪ್ರೇಟ್ ಆಗುತ್ತೆ. ಅದು ಆ ಕಾರಣದಿಂದ ಅಲ್ಲಿ ಯಾವುದೇ ರೀತಿ ಹ್ಯೂಮನ್ ಎರರ್ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಅದನ್ನೇ ನಾನು ಇಲ್ಲಿ ಆಪ್ರೇಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಫಿಗರ್ 1 ಶೋಸ್ ದಿ ಲೈನ್ ಡಯಾಗ್ರಾಮ್ ಆಫ್ ದ ಪವರ್ ಸರ್ಕ್ಯೂಟ್ ಆ್ಯಂಡ್ ದ ಕಾಂಟ್ಯಾಕ್ಟ್ ಸರ್ಕ್ಯೂಟ್ ಆಫ್ ದಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಪ್ರೆಸ್ಸಿಂಗ್ ದ ಸ್ಟಾರ್ಟ್ ಬಟನ್ ಎಷ್ಟು ಎನರ್ಜೈಸ್ ದ ಸ್ಟಾರ್ ಕಂಡಕ್ಟರ್ K3 ಕರೆಂಟ್ ಫ್ಲೋಸ್ ಥ್ರೋ ದಿ K4 T ಎನ್ ಸಿ ಟರ್ಮಿನಲ್ಸ್. ಅಂದರೆ ಏನೊಂದು ನಮ್ಮ ಟೈಮರ್ ಟರ್ಮಿನಲ್ ಅಂತಿದೆ ಅದರಿದೆ 15 and 16 ಅಂತ ಒಂದು ಟೈಮರ್ ಟರ್ಮಿನಲ್ ಆ್ಯಂಡ್ K2 NC ಟರ್ಮಿನಲ್ಸ್ 11 and 12. ಸೊ ನಾವಿಲ್ಲಿ ನೋಡ್ಬೋದಾಗಿದೆ ಅದನ್ನು ಒಂದು ಕಂಟ್ರೋಲ್ ಸರ್ಕ್ಯೂಟಲ್ಲಿ ನೀವಿಲ್ಲಿ ಗಮನಿಸ್ಬೋದು. ಒಂದು ಇಲ್ಲಿ ಕಾಂಟ್ಯಾಕ್ಟರ್ ಇದೆ, ಮೇನ್ ಒಂದು ಒಂದು ಸ್ಟಾರ್ ಕಂಟ್ಯಾಕ್ಟರ್, ಒಂದು ಡೆಲ್ಟಾ ಕಂಟ್ಯಾಕ್ಟರ್ ಇದೆ, ಪಕ್ಕದಲ್ಲೇ ಒಂದು ಟೈಮರ್ ಇದೆ ಇಲ್ಲಿ ಗಮನಿಸ್ಬೋದು ನೀವು. ಸೊ ಟೈಮರ್ ಅಂತ ಹೇಳ್ತೇವೆ ಇಲ್ಲಿದೆಲ್ಲ, ಇದೇ ಒಂದು ಟೈಮರ್. ಸೊ ದಿಸ್ ಒನ್ ಈಸ್ ದ ಟೈಮರ್. ಸೊ ಇದು ಎಕ್ಸ್ಟರ್ನಲಿ ಆ್ಯಡ್ ಆಗಿರ್ತಕ್ಕಂಥದ್ದು, ಸೆಮಿ ಆಟೋಮೆಟಿಕ್ ಇದಕ್ಕೆ ವ್ಯತ್ಯಾಸ ಇರತಕ್ಕಂಥದ್ದು. ಇಲ್ಲಿ ನಮಗೆ ಈ ಒಂದು ಸರ್ಕ್ಯೂಟ್ ಇದೆ ಇಲ್ಲಿ ನಮಗೆ. ಸೊ ಇಲ್ಲಿ ಯಾವಾಗ ನಾವು ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡ್ತೀವಿ ಆಗ ನಮಗೆ ಏನಾಗುತ್ತೆ, ಇಲ್ಲಿ K4 T ಅಂತ ಹೇಳ್ತೇವೆ, ಇದಿಲ್ಲಿ ನಾರ್ಮಲಿ ಕ್ಲೋಸ್ ಇದೆ, ಅದ್ರ ಮುಖಾಂತರ K2 ಟರ್ಮಿನಲ್ ಮುಖಾಂತರ ಬಂದು ಇಲ್ಲಿ K3 ಕಾಂಟ್ಯಾಕ್ಟ್ರ್ ಕ್ಲೋಸ್ ಆಗೋದ್ರ ಮುಖಾಂತರ ಸ್ಟಾರ್ ಕಾಂಟ್ಯಾಕ್ಟ್ರು ಆಪ್ರೇಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾನು ನಿಮಗೆ ಹೇಳಿದ ಹಾಗೆ ಇಲ್ಲಿ ಕೂಡ ಅದೇ ಥರದ ಒಂದು ಆಪ್ರೇಷನ್ ನಡೀತದೆ, ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲಿಂದ ಒಂದು ಸಪ್ಲೈ ಬಂದುಬಿಟ್ಟು, ಸೊ ಇದು ಕಂಡಕ್ಟರ್ ಮುಖಾಂತರ ಮೇನ್ ಕಂಡಕ್ಟ್ರು ಆಪ್ರೇಟ್ ಆಗುತ್ತೆ. ದಿಸ್ ಟೈಮಲ್ಲಿ ನನಗೆ K3 ಸ್ಟಾರ್ ಕಂಡಕ್ಟ್ರು ಮತ್ತು K1 ಮೇನ್ ಕಂಡಕ್ಟ್ರು ಆನ್ ಆಗುತ್ತೆ. ಸೊ ಯಾವಾಗ ನಮ್ಮ ಟೈಮರಲ್ಲಿರ್ತಕ್ಕಂಥ ಒಂದು ಟೈಮಿಂಗ್ ಸೆಟ್ಟಿಂಗ್ಸ್ಗೆ ತಕ್ಕನ ಹಾಗೆ ಅಲ್ಲಿ ಆಪ್ರೇಷನ್ ಆಗುತ್ತೆ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೆನ್ ಇಲ್ಲಿ ನೋಡ್ಬೋದು ಆ್ಯಂಡ್ ಪ್ರೊವೈಡ್ ಪಾತ್ ಫಾರ್ ದಿ ಕರೆಂಟ್ ಟು ಕ್ಲೋಸ್ ದ ಕಾಂಟ್ಯಾಕ್ಟರ್ K1. ದ ಕ್ಲೋಸಿಂಗ್ ಆಫ್ ದ ಕಾಂಟ್ಯಾಕ್ಟರ್ K1 ಎಸ್ಟಾಬ್ಲಿಸ್ ಎ ಪ್ಯಾರಲಲ್ ಪಾತ್ ಟು ಸ್ಟಾರ್ಟ್ ಬಟನ್ ವೈ K1 NO ಟರ್ಮಿನಲ್ಸ್ ಆಫ್ ದಿ 23 and 24 ಅಂತ ಹೇಳ್ತೀವಿ. ಸೊ 23 and 24 ಎಲ್ಲಿದೆ ನನಗೆ, ಇಲ್ಲಿದೆ ನೋಡಿ, ಇದು ಇದೆ 23 and 24. ಸೊ ಇಲ್ಲಿಂದ ಹೀಗೆ ಬಂದು ಹೀಗೆ ಕಾಂಟ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಮೇನ್ ಕಂಡಕ್ಟರ್ K1 ಮತ್ತು ಸ್ಟಾರ್ ಕಂಡಕ್ಟರ್ ಅಟ್ ಎ ಟೈಮಲ್ಲಿ ಕಾಂಟ್ಯಾಕ್ಟ್ ಆಯಿತು ಅಂತ ಅದರ ಅರ್ಥ. ದೆನ್ ಸೊ ಆಫ್ಟರ್ ದಟ್ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನು ನಮ್ಮ ಟೈಮರ್ನಲ್ಲಿ ಒಂದು ಟೈಮ್ ಸೆಟ್ ಆಗಿರ್ತದೆ, ಆ ಸೆಟ್ಟಿಂಗ್ ಟೈಮಿಗೆ ತಕ್ಕನ ಹಾಗೆ ಅಲ್ಲಿ ಒಂದು ಆಪ್ರೇಷನ್ ಟೈಮರ್ ರಿಲೇ ಆಪ್ರೇಟ್ ಆಗಿಬಿಟ್ಟು ಸೇಮ್ ನಮ್ಮ ಸೆಮಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ದಲ್ಲಿ ಯಾವ ರೀತಿ ಬದಲಾವಣೆ ಚೇಂಜಸ್ ಆಗುತ್ತಲ್ಲ, K3 ಡಿಎನರ್ಜೈಸ್ ಆಗಿಬಿಟ್ಟು K2 ಅಂದರೆ ಡೆಲ್ಟಾ ಕಾಂಟ್ಯಾಕ್ಟ್ರು ಎನರ್ಜೈಸ್ ಆಗುತ್ತೆ. ಆ ರೀತಿಯಲ್ಲಿ ಇಲ್ಲಿ ಒಂದು ಏನು ಇಂಟರ್ನಲ್ ಲಾಕಿಂಗ್ಸ್ ಇದ್ದಾವೆ, ಎಲೆಕ್ಟ್ರಿಕಲ್ ಲಾಕಿಂಗ್ಸ್ ಅಂತೇಳಿ NO NCಗಳನ್ನು ಬಳಸ್ಕೊಂಡು ಇಂಟರ್ ಲಾಕಿಂಗ್ ಮಾಡ್ತೀವಿ. ಆ ಒಂದು ಸಿಸ್ಟಮ್ನಲ್ಲಿ ಆ ಒಂದು ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ಸನ್ನು ಬಳಸ್ಕೊಂಡು ಆ ಸೆಮಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನಲ್ಲಿ ಯಾವ ರೀತಿ ನಾವು ಸ್ಟಾರ್ಟು ಡೆಲ್ಟಾದಲ್ಲಿ ಚೇಂಜ್ ಮಾಡಿದ್ವಿ, ಹಾಗೆ ಟೈಮರ್ನ ಬಳಸ್ಕೊಂಡು ನಾವಿಲ್ಲಿ ಏನು ಮಾಡ್ತೀವಿ, ಸೆಮಿ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನಲ್ಲಿ ಸ್ಟಾರ್ನಿಂದ ಡೆಲ್ಟಾಗೆ ಕನೆಕ್ಷನನ್ನು ಚೇಂಜ್ ಮಾಡ್ತೀವಿ. ಹಾಗೆ ನಮಗೆ ಇಲ್ಲಿ ಒಂದು Figure 2 ಶೋಸ್ ದಿ ಕರೆಂಟ್ ಡೈರೆಕ್ಷನ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದಿ ಕಾಂಟ್ಯಾಕ್ಟ್ಸ್ ಆ್ಯಸ್ ಎಕ್ಸ್ಪ್ಲೇನ್ಡ್ ಅಬೌವ್. ಸೊ ನಮಗೆ ಏನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಆದರೆ ಒಂದು ಯಾವ ರೀತಿ ಕ್ಲೋಸಿಂಗ್ ಆ್ಯಂಡ್ ಅಲ್ಲಿ ಇಂಟರ್ನಲಿ ನಾರ್ಮಲಿ ಓಪನ್ ನಾರ್ಮಲಿ ಕ್ಲೋಸ್ಡ್ ಕಾಂಟ್ಯಾಕ್ಟ್ರುಗಳು ಹೇಗೆ ನಮಗೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಲ್ಲಿ ಆಪ್ರೇಷನ್ ಆಗುತ್ತೆ, ಒಳಗಡೆ
हेगे नम्म स्टार्टर्गळु स्टार्टिंग अल्ली स्टार अल्ली मोटार अन्नु रन माडि नंतरदल्ली डेल्टा दल्ली चेंज माड्कोळ्ळुत्ते आ ओंदु सिस्टम अन्नु नावु ई ओंदु फिगर अल्ली नोडबहुदागिदे सिमिलरली द फिगर 3 शोस् द आक्षन टेकिंग प्लेस आफ्टर द टाइमर रिले आपरेटिंग द कॉन्टैक्टर K40 टाइम डिले कॉन्टैक्ट चेंजेस आपरेटिंग स्टार कॉन्टैक्ट सो अदे ನಾವೇನು ಅಲ್ಲಿ ಸೆಮಿ ಆಟೋಮೆಟಿಕಲ್ಲಿ ಟೈಮ್ ನಾನೇ ಒಂದು 8-10 ಸೆಕೆಂಡ್ ಸಮಯ ಒತ್ತಿ ಹಿಡಿದು ನಾನು ಬಿಟ್ಟಾಗ ಯಾವ ಬದಲಾವಣೆ ಆಗ್ತಾ ಇತ್ತು ಅದನ್ನೇ ನಮಗಿಲ್ಲಿ ಒಂದು ಟೈಮರ್ ಏನು ಮಾಡುತ್ತೆ ಟೈಮರ್ ಸೆಟ್ಟಿಂಗ್ಸಲ್ಲಿ ನಮಗೆ ಟೈಮರ್ ರಿಲೇ ಆ ಕೆಲಸ ಮಾಡಿಕೊಡ್ತದೆ ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನಾವು ಗಮನಿಸ್ಬೋದು ಇದಿಷ್ಟು ನಮಗೆ ಹಾಗೆಯೇ ಇಲ್ಲಿ The figure 4 shows the connection established while the motor is running in delta with the contactor K1 and K2 closed on the earth. Hege namge adu K1 and K2 andre delta matte main contacts operate agutte timer na sahayadinda annadanna navu aa ondu diagram nalli ivenu idave ee diagram nalli navu adanna nodi tilkobodu. Inta ondu systematic ondu internal ಚೇಂಜಸ್ ಆಗ್ತಕ್ಕಂಥದ್ದು ಏನು ಒಂದು ಕಾಂಟ್ಯಾಕ್ಟ್ರ್ಗಳು ನಾರ್ಮಲಿ ಓಪನ್ ಆ್ಯಂಡ್ ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ರನ್ನ ಬಳಸ್ಕೊಂಡು ಒಂದು ಸಿಸ್ಟಮ್ಯಾಟಿಕ್ ಆಪರೇಷನನ್ನು ಮಾಡೋದ್ರ ಮುಖಾಂತರ ನಾವು ಮೋಟಾರನ್ನು ಸ್ಟಾರಲ್ಲಿ ರನ್ ಸ್ಟಾರ್ಟ್ ಮಾಡಿ ಡೆಲ್ಟಾದಲ್ಲಿ ರನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ಸೇ ಈ ನಮ್ಮ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ ಹೇಳ್ಬೋದು ಸೊ ಈ ಕ್ಲಾಸನ್ನು ನಾವು ನೋಡಿ ತಿಳ್ಕೊಳ್ತಾ ನೆಕ್ಸ್ಟು ನಮಗೆ ಒಂದು ಮುಂದಿನ ಕ್ಲಾಸಲ್ಲಿ 3-phase ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟಾರ್ ಅಂತಕ್ಕಂಥದ್ದು ಒಂದು ಬರ್ತದೆ ಸೊ ಅದರ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ರಿಗೂ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು